ಸ್ನೇಹಿತರೆ ಇವತ್ತಿನ ಒಂದು ಪ್ರಶ್ನೆ ಟಾಪರ್ ಅಂದರೆ ಯಾರು ಟಾಪರ್ ಅಂದರೆ ಒಬ್ಬ ವ್ಯಕ್ತಿಯೇ ಅಲ್ಲ ಟಾಪರ್ ಅಂದರೆ ಮೇಲಿನ ಪಂಕ್ತಿಯಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ಪ್ರತಿಭಾವಂತರು ಟಾಪರ್ಸೆ ಅಲ್ಲಿ ನೀವು ಇರಬಹುದು ಮತ್ತಾರೋ ಇರಬಹುದು ಒಂದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂತಾಗ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇಡೀ ಸ್ಪರ್ಧಾತ್ಮಕ ಪರೀಕ್ಷೆ ಒಬ್ಬನನ್ನ ಆರಿಸುವುದು ಇರುವುದಿಲ್ಲ ಅಲ್ಲಿ ಹಲವಾರು ಜನರನ್ನ ನೋಡಿಕೊಳ್ಳುವುದು ಇರುತ್ತದೆ ಆ ಹಲವಾರು ಜನರಲ್ಲಿ ಕೆಲವು ಜನರಿಗೆ ಎಷ್ಟು ಗುಣಗಳ ಮೇಲೆ ಅಂಕಗಳ ಮೇಲೆ ಮೇಲೆ ಇರ್ತಾರೋ ಅವರಿಗೆ ಒಂದು ಗುಂಪು ಅಂತ ಆ ಗುಂಪೆ ಟಾಪರ್ ಅದರಲ್ಲಿ ಯಾ ನಿಮ್ಮ ಸ್ಥಾನ ಪಡೆಯಬೇಕು ಅನ್ನೋದೇ ಇವತ್ತಿನ ಒಂದು ಪ್ರಶ್ನೆ ಇನ್ನೊಂದು ಉದಾಹರಣೆಯನ್ನ ನಾನು ಇಲ್ಲಿ ಕೊಡಲೇಬೇಕು ಎಲ್ಲರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಾಲು ಕಾಸಿದಾಗ ಕೆನೆ ಮೇಲ್ಗಡೆ ಹುಟ್ಟುತ್ತದೆ ಸ್ವಾಮಿ ಮೇ ಮೇಲ್ಗಡೆ ಆಗುತ್ತದೆ ಕೆನೆ ದಪ್ಪವೂ ಇರಬಹುದು ತಳ್ಳಗೂ ಇರಬಹುದು ಕೆನೆ ದಪ್ಪ ಇರಬೇಕಾದರೆ ಹಾಲಿನ ಅಂಶ ಯಾವುದು ಅಲ್ಲಿ ಹಾಲಿನಲ್ಲಿ ನೀರು ಎಷ್ಟಿದೆ ಕೊಬ್ಬಿನ ಅಂಶ ಎಷ್ಟಿದೆ ಈ ಅಂಶಗಳನ್ನು ಅವಲಂಬಿಸಿರುತ್ತದೆ ಹಾಗೆಯೇ ನಿಮ್ಮಲ್ಲಿ ಪ್ರತಿಭೆಯು ಕೂಡ ಹಾಲೆ ಅದರಲ್ಲಿ ನೀರೆಷ್ಟು ಗಟ್ಟಿಯಷ್ಟು ಎಷ್ಟು ಅನ್ನುವುದರ ವಿಶ್ಲೇಷಣೆಯನ್ನ ನಾವು ನಾವೇ ಮಾಡಿಕೊಳ್ಳಬೇಕು ಈ ಕೆನೆ ದಪ್ಪವೋ ಅಥವಾ ತೆಳ್ಳಗೆಯೋ ಅದು ಮೇಲೆ ಬರುವುದು ಅಂತ ಇದ್ದಾಗ ಏನು ಮಾಡಬೇಕು ಇದಕ್ಕೆ ಏನು ಅವಶ್ಯವಿದೆ ಕಾಯಿಸುವುದು ಅಂದರೆ ಹಾಲನ್ನ ಕಾಯಿಸಬೇಕು ಆ ಹಾಲಿನಲ್ಲಿರುವ ಕೊಬ್ಬಿನ ಅಂಶ ಹಾಲನ್ನ ಕಾಯಿಸುವುದ ಹಾಗೆ ನಮ್ಮ ಪ್ರಯತ್ನಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಮುಂದೆ ಬರಬೇಕು ಟಾಪರ್ ಆಗಬೇಕು ಅಂದಾಗ ಅದಕ್ಕೆ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ ಇನ್ನ ಕೊಬ್ಬಿನ ಅಂಶ ಹೇಗೆ ಹೆಚ್ಚು ಮಾಡಿಕೊಳ್ಳಬೇಕು ನೆಕ್ಸ್ಟ್ ಪ್ರಶ್ನೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೇಗಿರುತ್ತದೋ ಅದಕ್ಕೆ ಅದು ಅದು ತಿನ್ನುವ ಆಹಾರದ ಅಂದರೆ ಎಮ್ಮೆ ಆಕಳು ಇವು ತಿನ್ನುವ ಆಹಾರದ ಮೇಲೆ ಇರುತ್ತದೆ ಹಾಗೆಯೇ ಇಲ್ಲಿಯೂ ಸಹಿತ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಯಾವ ಅಂಶಗಳು ಹೆಚ್ಚಾಗುವಂತೆ ನೋಡಿಕೊಳ್ಳಬೇಕು ಅಂದರೆ ಬೌದ್ಧಿಕ ಸಾಮಾಜಿಕ ನೈತಿಕ ಅಂಶಗಳು ಹೆಚ್ಚಾಗಬೇಕು ಈ ಬೌದ್ಧಿಕ ಸಾಮಾಜಿಕ ನೈತಿಕ ಅಂಶಗಳು ಅಂದರೇನು ಇಂಟಲೆಕ್ಚುವಲ್ ಅಂದರೆ ನಾವು ಯಾವುದು ನಿಮ್ಮಲ್ಲಿ ಪ್ರತಿಭೆ ಪ್ರತಿಭೆ ಅನ್ನುವುದು ಈ ಮೂರು ಅಂಶಗಳನ್ನ ಅವಲಂಬಿಸಿರುತ್ತದೆ ಬೌದ್ಧಿಕವೂ ಬೇಕು ಸಾಮಾಜಿಕವೂ ಬೇಕು ನೈತಿಕವೂ ಬೇಕು ಹಾಗಾದರೆ ಇವನ್ನೆಲ್ಲ ನಾವು ಈ ಮೂರು ಅಂಶಗಳನ್ನ ಹೇಗೆ ಹೆಚ್ಚಿಸಿಕೊಳ್ಳುವುದು ಅಂತ ಈಗ ಮತ್ತೊಮ್ಮೆ ನಾವು ನೋಡೋಣ ಅಂಶಗಳನ್ನು ಈ ನೈತಿಕ ಸಾಮಾಜಿಕ ಇಂಟೆಲೆಕ್ಚುವಲ್ ಬೌದ್ಧಿಕ ಅಂಶಗಳನ್ನು ಹೇಗೆ ಹೆಚ್ಚು ಮಾಡಿಕೊಳ್ಳೋದು ಒಂದನೆಯ ಅಂಶ ನೆನಪಿಡಿ ತರಗತಿಗಳಿಗೆ ತಪ್ಪದೆ ಹಾಜರಾಗಿ ವಿಷಯ ತಿಳಿಯಲಿ ತಿಳಿಯದೇ ಇರಲಿ ಹಾಜರಾಗಬೇಕು ಅಂದ್ರೆ ನೀವು ತಪ್ಪ ಯಾವ ಪಿರಿಡ್ ಅನ್ನು ವರ್ಗವನ್ನ ತಪ್ಪಿಸುವ ಹಾಗಿಲ್ಲ ಎಷ್ಟು ಕಿವಿ ಮೇಲೆ ಬೀಳ್ತದೋ ಬೀಳಲಿ ಮತ್ತಾವಾಗಲಾದರೂ ಅದು ನೆನಪು ಬರುತ್ತದೆ ಅದರ ಬಗ್ಗೆ ನೀವು ಸಂಕೋಚ ಮಾಡುವ ಕಾರಣವಿಲ್ಲ ಆದರೆ ಅವರು ಎಷ್ಟೇ ಕಠಿಣವಾಗಿ ಕಲಿಸಲಿ ಎಷ್ಟೇ ಹಗುರಾಗಿ ಕಲಿಸಲಿ ಬೋರ್ ಆಗ್ತಿರಲಿ ಕೂಡಬೇಕು ತಪ್ಪಿಸುವ ಹಾಗಿಲ್ಲ ಇದು ಒಂದನೆಯ ನಿಯಮ ಎರಡನೆಯದ್ದು ನಿಮ್ಮ ಸಾಫಲ್ಯ ನಿಮ್ಮ ಸಾಫಲ್ಯ ಯಾವುದು ನಿಮ್ಮ ಸಾಫಲ್ಯ ಮತ್ತು ವೈಫಲ್ಯ ಎರಡು ನಿಮ್ಮ ಆದ್ಯತೆ ಅಪೇಕ್ಷತೆ ನಿಮ್ಮ ನಿಮ್ಮ ಸಾಫಲ್ಯ ಮತ್ತು ವೈಫಲ್ಯ ಎರಡು ನಿಮ್ಮ ಆದ್ಯತೆ ಅಪೇಕ್ಷೆ ಯೋಜನೆಗಳನ್ನ ಅವಲಂಬಿಸಿರುತ್ತದೆ ಅಂದ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆ ಎಸ್ ಪಾಸ್ ಆಗಲೇಬೇಕು ನಾನು ಕೆ ಎ ಎಸ್ ಅಧಿಕಾರಿ ಆಗಬೇಕು ಐ ಎ ಎಸ್ ಆಗಲೇಬೇಕು ಐ ಪಿ ಎಸ್ ಆಗಲೇಬೇಕು ಏನಾದರೂ ಆಗಲಿ ಅನ್ನುವಂತಹ ಈ ಅಪೇಕ್ಷೆ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗ್ತದೆ ಅದಕ್ಕ ನೀವು ಅದಕ್ಕೆ ಆದ್ಯತೆ ಕೊಡುವುದಾದರೆ ಮೊದಲು ತರಗತಿಗೆ ಹಸರಾಗಿ ತರಗತಿಗಳನ್ನ ತಪ್ಪಿಸಬಾರದು ಯೋಜನೆಗಳನ್ನ ಯಾವ ರೀತಿ ಯೋಜನೆಗಳನ್ನ ಅವಲಂಬ ಮಾಡ್ತೀರಿ ಯಾವುದೇ ಪರೀಕ್ಷೆಗೆ ನೀವು ಹಜರಾಗಬೇಕು ಕೂಡಬೇಕು ಉತ್ತೀರ್ಣರಾಗಿ ಆಗಬೇಕು ಅಂತಂದ್ರೆ ನಿಮ್ಮ ಯೋಜನೆಗಳು ಸಹಿತ ಅಷ್ಟೇ ಅವಶ್ಯ ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮ ಸಾಮರ್ಥ್ಯ ಶಬ್ದ ಖಜಾನೆ ವಿಧಿ ವಿಧಾನ ಮತ್ತು ಮರು ಹುಟ್ಟಿಸುವ ಲೇಖನ ಸಾಮರ್ಥ್ಯ ಎಲ್ಲವೂ ಬೇಕು ಸ್ವಾಮಿ ಇದರಲ್ಲಿ ನಾವು ಏನಂತ ಹೇಳಬಹುದು ಅಂದರೆ ಅರ್ಥ ಮಾಡಿಕೊಳ್ಳುವ ಯಾವುದೇ ಒಂದು ವಿಷಯವನ್ನ ಓದಿದಾಗ ಕೇಳಿದಾಗ ಹೇಳಿದಾಗ ಅದು ಅರ್ಥವಾಗುವ ಮಟ್ಟಗಳೇ ಬೇರೆ ಬೇರೆ ಆಗ್ತವೆ ಆಮೇಲೆ ಯಾವುದು ರೀತಿಯಿಂದ ನೀವು ಅವುಗಳನ್ನ ನೆನಪು ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ನೆನಪು ಅಷ್ಟೇ ಅಲ್ಲ ಅದನ್ನ ರಿಕಾಲ್ ಮಾಡಿ ಮತ್ತೆ ಬರೆಯುವಂತಹ ಸಾಮರ್ಥ್ಯವು ನಿಮಗೆ ಬೇಕು ಅಂದರೆ ನಿಮ್ಮ ಶಬ್ದ ಭಂಡಾರ ಹೆಚ್ಚಿಗೆ ಇರಬೇಕು ನಿಮಗೆ ಗೊತ್ತಿರುವ ಶಬ್ದಗಳು ಹೆಚ್ಚಿರಬೇಕು ಆ ಶಬ್ದ ಭಂಡಾರವನ್ನ ನೀವು ಯಾವ ರೀತಿ ಹುಟ್ಟಿಸ್ಕೋತೀರಿ ಹೆಚ್ಚಿಸ್ಕೊತೀರಿ ಅನ್ನೋದು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಏನಿದೆ ಅಲ್ಲ ಅದು ಕೆಲವು ಸಂಗತಿಗಳನ್ನ ಅವಲಂಬಿತವಾಗಿರುತ್ತದೆ ಯಾವುದು ಅಲಿಕೆ ಪುನಃ ಪುನಃ ಮತ್ತೆ ಮತ್ತೆ ಕೇಳುವುದು ಒಂದು ಸಿನಿಮಾ ಹಾಡನ್ನ ಕೇಳಿದಾಗ ಪದೇ ಪದೇ ಕೇಳಿದಾಗ ಆ ಹಾಡಿನ ನುಡಿಗಟ್ಟುಗಳು ನಿಮಗೆ ನೆನಪಿನಲ್ಲಿ ಉಳಿಯುತ್ತವಲ್ಲವೇ ಹಾಗೆಯೇ ಪುನಃ ಪುನಃ ಅದು ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ ಕೆಲವೊಬ್ಬರಿಗೆ ಎರಡಲೇ ಎರಡೇ ಸಾರಿ ಓದಿದರೂ ತಿಳಿಯುತ್ತದೆ ಕೆಲವೊಬ್ಬರಿಗೆ ಹತ್ತು ಬಾರಿ ಓದಿದರು ತಿಳಿಯಬಹುದು ತಿಳಿಯಲಿಕ್ಕಿಲ್ಲ ಅದಕ್ಕಾಗಿ ಪುನಃ ಪುನಃ ಓದುವುದು ಇದರಲ್ಲಿ ಒಂದು ರಹಸ್ಯವನ್ನ ಹೇಳ್ತೀನಿ ಏನು ಗೊತ್ತಾ ವಿಷಯ ನಿಮಗೆ ತಿಳಿಯಲಿ ತಿಳಿಯದೆ ಇರಲಿ ನೀವು ಅದನ್ನ ಮನಸ್ಸಿನಲ್ಲಾದರೂ ಓದಿ ಅಥವಾ ಜೋರಾಗಿ ಓದಿ ಓದುವುದನ್ನ ದಿನ ನಾನು ಅರ್ಧ ತಾಸು ಓದಲೇಬೇಕು ಅನ್ನುವಂತಹ ಒಂದು ಪರಿಪಾಠವನ್ನ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ನಂತರ ಹೋಲಿಕೆ ಯಾವುದರ ಜೊತೆ ಇದನ್ನ ಹೋಲಿಕೆಯನ್ನ ಮಾಡಬಹುದಾ ಈ ವಿಷಯವನ್ನ ಇವತ್ತು ನಾನು ಒಂದು ಹೋಲಿಕೆಯನ್ನ ಮಾಡಿದೆ ಯಾವುದು ಹಾಲಿನಲ್ಲಿ ಕೆನೆ ಬರುವುದು ಎಲ್ಲರಿಗೂ ಗೊತ್ತು ಹಾಲು ಕಾಸಿದಾಗ ಕೆನೆ ಬರುವುದು ಇಂತಹ ಒಂದು ಹೋಲಿಕೆಯನ್ನ ಮಾಡ್ಕೋತ ಬಂದಾಗ ಆ ವಿಷಯವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತದೆ ಎಲ್ಲರೂ ಈಗ ಸೂರ್ಯ ಎಲ್ಲರಿಗೂ ಪ್ರಕಾಶವನ್ನ ಕೊಡ್ತಾನೆ ದೇವರು ಎಲ್ಲರನ್ನೂ ಇಪ್ಪತ್ನಾಲ್ಕು ತಾಸು ಕಾಳೆ ಕಾಳೆ ಕೊಟ್ಟಿರುತ್ತಾನೆ ಯಾರಿಗೂ ಪ್ರಧಾನ ಮಂತ್ರಿಗಳಿಗೂ ಇಪ್ಪತ್ನಾಲ್ಕು ತಾಸು ನಮಗೂ ಸಹಿತ ಇಪ್ಪತ್ನಾಲ್ಕು ತಾಸು ಈ ರೀತಿಯ ಹೋಲಿಕೆಗಳನ್ನ ಮಾಡ್ತಾ ಹೋದಾಗ ನೆನಪಿನ ಶಕ್ತಿ ಹೆಚ್ಚುತ್ತದೆ ಗಳಿಕೆಯ ಅಂಶಗಳು ಯಾವ ರೀತಿಯಿಂದ ಹೆಚ್ಚು ಮಾರ್ಕ್ಸ್ ಹೆಚ್ಚು ಗುಣಗಳನ್ನ ಅಂಕಗಳನ್ನ ಪಡಿಬಹುದು ಅನ್ನೋದು ಇದು ಒಂದು ಟ್ರಿಕ್ಸ್ ಆಫ್ ದ ಟ್ರೇಡ್ ಅಂತಬಹುದು ಅಂದ್ರೆ ಒಂದು ಒಂದು ವ್ಯವಸ್ಥೆಯ ಅಲ್ಲಿರುವ ರಹಸ್ಯಗಳು ಹೇಗೆ ನಾನು ಹೆಚ್ಚಿನ ಮಾರ್ಕ್ಗಳನ್ನ ಗುಣಗಳನ್ನ ಪಡಿಬಹುದು ಗಳಿಕೆಯ ಅಂಶಗಳು ಯಾವ ಕ್ವಶನ್ಸ್ ಗೆ ಹತ್ತು ಮಾರ್ಕ್ಸ್ ಇರ್ತದೋ ಯಾವ ಕ್ವಶನ್ ಗೆ ಒಂದು ಮಾರ್ಕ್ ಇರ್ತದೋ ಯಾವ ಪ್ರಶ್ನೆಗೆ ಐದು ಮಾರ್ಕ್ ಇರ್ತಾವೋ ಯಾವುದನ್ನ ಮೊದಲು ಬಿಡಿಸಬೇಕು ಯಾವುದನ್ನ ನಂತರ ಬಿಡಿಸಬೇಕು ಅನ್ನುವುದು ಆ ಪುನರ್ ಮಾಡುವಂತಹ ಸಾಮರ್ಥ್ಯ ನಿಮಗಿರಬೇಕು ಗಳಿಕೆಯ ಅಂಶಗಳು ಆದ ನಂತರ ಉಳಿಕೆಯ ಅಂಶಗಳು ಎಷ್ಟೆಷ್ಟು ನೀವು ರಿಟೆನ್ಷನ್ ಮಾಡ್ಕೋತೀರಿ ಎಷ್ಟೆಷ್ಟು ನಿಮ್ಮ ಮನಸ್ಸನ್ನಲ್ಲಿ ನೀವು ಇಟ್ಟುಕೊಳ್ತೀರಿ ಅನ್ನೋದು ಸಹಿತ ಅಷ್ಟೇ ಮುಖ್ಯವಾದದ್ದು ನಂತರ ರೂಪಾಂತರದ ಉದಾಹರಣೆಗಳು ರೂಪಾಂತರದ ಉದಾಹರಣೆ ಅಂದರೆ ಏನು ಹಿಡಿಯದನ್ನ ಹೇಗೆ ನೀವು ಬದಲು ಮಾಡಬಹುದು ರೂಪಾಂತರ ಅಂದರೆ ಸಕ್ಕರೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿದಾಗ ಪಾಕು ಆಗುತ್ತದೆ ಅಲ್ಲಿ ಸಕ್ಕರೆಯೂ ಇರುತ್ತದೆ ನೀರೂ ಇರುತ್ತದೆ ಆದರೆ ನೀವು ಅದನ್ನ ಕಾಸಿ ಎಳೆದಾಗ ಅದು ರೂಪಾಂತರವಾಗುತ್ತದೆ ರೂಪದಲ್ಲಿ ಭಿನ್ನವಾಗ್ತದೆ ಹಾಗೆ ವಿದ್ಯೆಯೂ ಸಹಿತ ಮಾಡುವ ಮನನ ಮಾಡಿಕೊಳ್ಳುವ ವಿಷಯಗಳೂ ಸಹಿತ ನಮ್ಮ ಲೆವೆಲ್ನಲ್ಲಿ ನಮ್ಮ ನಮ್ಮ ಒಂದು ಮಟ್ಟದಲ್ಲಿ ನಾವು ರೂಪಾಂತರಿಸಿಕೊಳ್ಳಬೇಕು ನಂತರ ಕಡಿಮೆ ಕಂಠಪಾಠ ಸಂಪೂರ್ಣ ಕಂಠಪಾಠ ಹೆಚ್ಚಿನ ಜನ ಈ ಬೈ ಹಾಲ್ಟ್ ಕಂಠಪಾಠ ಮಾಡುವುದನ್ನು ಒಪ್ಪುವುದಿಲ್ಲ ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ತಿಳಿಯಲಿ ತಿಳಿಯದೆ ಇರಲಿ ಕಂಠಪಾಠ ಮಾಡಲೇಬೇಕು ಯಾಕೆ ನಿಮಗೆ ಗೊತ್ತೇ ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಇಟ್ ವಾಸ್ ಓರಲ್ ಟ್ರೆಡಿಷನ್ ತೋಂಡಿ ಸಂಪ್ರದಾಯ ಅಂತಿದ್ರು ಬಾಯಿಯಿಂದ ಕಿವಿಗೆ ಹೋಗುವುದು ವೇದಗಳನ್ನೇ ಪುಸ್ತಕ ಬರೆದಿಲ್ಲ ಸ್ವಾಮಿ ಯಾರು ಅದು ಮಾತಿನಲ್ಲಿಯೇ ಇದ್ದದ್ದು ಅದು ಯಾಕೆ ಬಂತು ಅಂತರ ತಲೆಯಿಂದ ತಲೆಗೆ ದಿನಾಲು ನೀವು ಕಂಠಪಾಠ ಮಾಡಿದಾಗ ಪ್ರತಿಯೊಂದು ಅಂಶವು ಇವತ್ತಿಲ್ಲ ನಾಳೆಯಾದರೂ ನಿಮಗೆ ನೆನಪಾಗುತ್ತದೆ ಹಾಗೆಯೇ ಅದನ್ನ ನಿಯಮಿತವಾಗಿ ಕಂಠಪಾಠ ಮಾಡಿ ನೀವು ಅಥವಾ ಸಂಪೂರ್ಣ ಕಂಠಪಾಠ ಮಾಡಿ ಕಡಿಮೆ ಕಂಠಪಾಠ ಅದು ನಿಮಗೆ ಬಿಟ್ಟ ವಿಷಯ ಆಮೇಲೆ ನಿಯಮಿತವಾಗಿ ಉಜಳಣಿ ಉಜಳಣಿ ಅಂದ್ರೆ ರಿವ್ಯೂ ಅಂತಾರೆ ಇಂಗ್ಲಿಷ್ ಟೈಮ್ ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳುವುದು ಈ ಮೆಲುಕು ಹಾಕಿಕೊಳ್ಳುವುದು ಅಂತಂದ್ರೆ ಮತ್ತೆ ಮತ್ತೆ ಅದನ್ನ ನೆನಪು ತರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುದು ಹೌದಲ್ಲ ಇದಾಗಿಂದ ಈ ಸ್ಟೆಪ್ ಆಗಿದ್ದ ಈ ಸ್ಟೆಪ್ ಬರ್ತದೆ ಈ ಸ್ಟೆಪ್ ಆದ ನಂತರ ಈ ಸ್ಟೆಪ್ ಬರ್ತದೆ ಅಂತ ದೆನ್ ಕೊನೆಯದು ಒಂದು ಇನ್ನೊಂದು ಹೇಳಬಹುದು ಅಂದ್ರೆ ಹಳೆಯ ಮತ್ತು ಅಣಕು ಆ ಪರೀಕ್ಷೆಗಳು ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಅಣಕು ಮಾಕ್ ಕ್ವಶನ್ ಪೇಪರ್ ಅವುಗಳನ್ನ ನೋಡಿ ಅವುಗಳನ್ನ ಒಂದು ಮಾಡೆಲ್ ಆದ ಆನ್ಸರ್ಗಳನ್ನ ಪ್ರಯತ್ನ ಉತ್ತರಗಳನ್ನ ಬರೆಯುವ ಪ್ರಯತ್ನವನ್ನ ಮಾಡಬೇಕು ಇದು ಪುಸ್ತಕ ನೋಡಿಯಾದರೂ ಮಾಡಿ ಪುಸ್ತಕ ನೋಡದೇ ಆದರೂ ಮಾಡಿ ಪುಸ್ತಕ ನೋಡಿ ಮಾಡುವುದು ಆರಂಭದ ಲಕ್ಷಣಗಳಲ್ಲಿ ಒಳ್ಳೆಯದು ಈಗ ಇದು ನನ್ನ ಅನುಭವದ ಮೇಲೆಯೇ ಹೇರುತ್ತಿ ಹೇಳುತ್ತಿದ್ದೇನೆ ನಿಮಗೆ ಏನು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಿಂದ ಇಟ್ಟುಕೊಂಡು ಪಠ್ಯಪುಸ್ತಕ ತೆಗೆದುಕೊಂಡು ಎಷ್ಟು ಪ್ರಶ್ನೆಗೆ ಎಷ್ಟು ಉತ್ತರ ಇರಬೇಕು ಅನ್ನುವುದನ್ನ ನೀವು ಬರೆದು ಅದನ್ನ ನೀವು ಒಂದು ಮೌಲ್ಯಮಾಪನ ಮಾಡಿಸಬೇಕು ಆ ಅಂಶಕ್ಕೆ ನಾನು ನಂತರ ಬರ್ತೇನೆ ಆದರೆ ಇದು ಒಂದು ರೀತಿಯ ಅಭ್ಯಾಸವನ್ನ ಹೇಗೆ ಮಾಡಬೇಕು ಅನ್ನೋದು ನಂತರ ಕೊನೆ ಕ್ಷಣದ ತಯಾರಿ ಬೇಕು ಈಗ ಕೊನೆ ಕ್ಷಣದ ತಯಾರಿ ಬೇಕು ಮತ್ತು ಬೇಡಗಳು ಲೆವೆಂತ್ ಅವರ್ ಕೊನೆ ಗಳಿಗೆ ಒಳಗೆ ಏನ್ ಮಾಡ್ಕೋಲಿಕ್ಕೆ ಸಾಧ್ಯದ ಒಂದು ಸುಮಾರು ಅದು ಈಗ ಸೂತ್ರಗಳನ್ನ ನೆನಪಿಡುವುದಾಗಲಿ ಉತ್ತಮ ಅಂಶಗಳನ್ನ ನೆನಪಿಡುವುದಕ್ಕಾಗಲಿ ಪರೀಕ್ಷಾ ಹಾಲ್ ನಲ್ಲಿ ನೀವು ಪ್ರವೇಶ ಮಾಡಿದ ನಂತರ ಪಟ್ಟನೆ ನಿಮಗೆ ಕೊಟ್ಟ ಉತ್ತರ ಪತ್ರಿಕೆಯಲ್ಲಿ ಯಾವುದು ತಿದ್ದಲು ಹೋಗುವುದಿಲ್ಲ ಅಲ್ಲಿ ಬರೆದು ಇಟ್ಟು ಬಿಡಬೇಕು ಅದು ಕಾಪಿ ಆಗುವುದಿಲ್ಲ ನಕಲ್ ಆಗುವುದಿಲ್ಲ ಯಾಕೆಂದರೆ ಇದು ಮರೆತು ಹೋಗಬಾರದು ಅನ್ನೋದು ತಯಾರಿಯ ಬೇಕು ಬೇಡಗಳು ಅದು ಯಾವ ರೀತಿಯಿಂದ ನೆನಪು ಇಟ್ಟುಕೊಳ್ಳಬೇಕು ಹೇಗೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಮತ್ತು ನಿಮ್ಮ ತಪ್ಪುಗಳನ್ನು ಏನು ಮಾಡಿದ್ರಿ ಇತರರು ತಮ್ಮ ತಪ್ಪುಗಳನ್ನು ಏನೇನು ಮಾಡಿವಿ ಅಂತ ಹೇಳ್ತಾರ ಅವುಗಳನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು ಬರೆದಿಟ್ಟುಕೊಳ್ಳಬೇಕು ನಾವು ಆ ತಪ್ಪುಗಳನ್ನ ಮಾಡಲೇಬಾರದು ಜಾಣನು ಯಾರು ಅಂದರೆ ಉಳಿದವರ ತಪ್ಪುಗಳಿಂದ ಹೆಚ್ಚು ಕಲಿಯುವವನ ಜಾಣ ಯಾಕೆಂದರೆ ಅವನು ಎಲ್ಲಾರ ತಪ್ಪುಗಳನ್ನ ನೋಡಿ ತಾನು ತಪ್ಪು ಮಾಡದಂತೆ ವರ್ತಿಸಿದಾಗ ಅದು ಅವನು ಜಾಣನಾಗುತ್ತಾನೆ ನಂತರ ದೊಡ್ಡ ಗುರಿ ಇರಲಿ ಯಾವಾಗಲೂ ಸಣ್ಣದು ಇಟ್ಟುಕೊಳ್ಳವೇ ಬೇಡಿ ನೂರಕ್ಕೆ ನೂರು ತೆಗೆದುಕೊಳ್ಳಬೇಕು ಅನ್ನುವುದೇ ಇರಬೇಕು ನೂರಕ್ಕೆ ನೂರು ಯಾರ ತಗೋತಾರನ್ರಿ ಆಗೋದಿಲ್ರಿ ಆಗ್ಲಿ ಗುರಿಯದಿರ್ಲಿ ನಿಮಗೆ ತೊಂಬತ್ತು ಬಿದ್ದರೆ ಏನಾಗ್ತದೆ ನೀವು ತೊಂಬತ್ತೇ ಗುರಿ ಇಟ್ಟರೆ ನೀವು ಅರವತ್ತು ತೆಗೆದುಕೊಳ್ಳುತ್ತೀರಿ ನೂರಕ್ಕೆ ನೂರು ಬೀಳಬೇಕು ಅಂತ ದೊಡ್ಡ ಗುರಿಯನ್ನ ಇಟ್ಟುಕೊಳ್ಳಬೇಕು ಸಣ್ಣದು ಇಟ್ಟುಕೊಳ್ಳ ಬೇಡಿ ಮೂವತ್ತೈದು ಬಿದ್ದರು ಸಾಕು ಅನ್ನಬಾರದು ಅದರಲ್ಲಿ ವಿಶೇಷತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನನಗೆ ಇಷ್ಟು ಬಿದ್ದರೆ ಸಾಕು ಅಂತ ಅನ್ನಲೇಬಾರದು ನಂತರ ನಿಮ್ಮನ್ನ ನೀವೇ ಯಾವಾಗಲಾದರೂ ಮೈ ಮರೆತಾಗ ಚೀಟಿಕೊಳ್ಳಿ ಇದು ಹಗಲೋ ರಾತ್ರಿಯೋ ಕನಸೋ ನನಸೋ ಅನ್ನುವುದು ಯಾಕೆ ಚೂಟಿಕೊಳ್ಳುವುದು ಅಂದ್ರೆ ಎಚ್ಚರಿಕೊಳ್ಳುವುದು ಏಯ್ ಇದು ನಿನ್ನ ಕೆಲಸವಲ್ಲ ನೀನು ಮಾಡಲೇಬೇಕು ಬೇರೆ ಬೇರೆ ಆಕರ್ಷಣೆಗಳು ಬರ್ತಾವ ಕ್ರಿಕೆಟ್ ಇದನ್ನ ಟಿವಿಯಲ್ಲಿ ನೋಡುವುದು ಚೂಟಿಕೊಂಡು ಏನು ನಿನ್ನ ಆದ್ಯತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಾಪರ್ ಆಗುವುದು ಬಿಡುವುದನ್ನು ಬಿಟ್ಟನಂತೂ ಓದು ಅನ್ನುವ ಹಾಗೆ ಚೂಟಿಕೊಳ್ಳಿ ನಿಮಗೆ ನೀವೇ ಪ್ರೇರಣೆ ಆಗಬೇಕು ಬೇರೆದವರಲ್ಲ ನಾನು ನಿನ್ನೆ ಒಂದು ತಾಸು ಮಾಡಿದೆ ಅರವತ್ತು ನಿಮಿಷ ಓದಿದೆ ಇವತ್ತು ಅರವತ್ತೈದು ನಿಮಿಷ ಓದುತ್ತೇನೆ ಈ ರೀತಿಯ ಸಂಕಲ್ಪಗಳನ್ನ ಹವ್ಯಾಸಗಳನ್ನ ಬೆಳೆಸಾಡ್ ಬೆಳ ಬೆಳೆಸ್ಕೋಬೇಕು ಕಡಿಮೆ ಓದಿ ಹೆಚ್ಚು ದುಡಿಮೆ ಮಾಡಿ ನೆನಪಿಡಿ ನೀವು ಹೇಗಾದರೂ ನೆನಪಿಟ್ಟುಕೊಳ್ಳಿ ಒಂದು ಮಾತು ಇಲ್ಲಿ ಬಹಳ ಮುಖ್ಯವಾದದ್ದು ಬೊಗಸೆಯಲ್ಲಿ ನೀರು ಹಿಡಿದರೆ ಎಷ್ಟು ತನಕ ನೀವು ಹಿಡಿಬಹುದು ಸ್ವಾಮಿ ಬೊಗಸೆಯಲ್ಲಿಯ ನೀರು ನಿಮ್ಮ ಬೆರಡುಗಳ ಸಂಧಿಯಿಂದ ಎರಡು ಕೈಗಳ ಸಂಧಿಯಿಂದ ಜರಿದು ಹೋಗುತ್ತದೆ ಜ್ಞಾನವೂ ಹಾಗೆ ಎಷ್ಟೆಷ್ಟು ಜ್ಞಾನವನ್ನ ನೀವು ಪಡಿತೀರೋ ಅದೆಲ್ಲವೂ ಸಹಿತ ಬೊಗಸೆಯಲ್ಲಿಯ ಮಳೆ ನೀರು ಹಿಡಿದಂತೆ ಆ ರೀತಿ ಅದಕ್ಕೆ ಆಗಬಾರದು ಅಂದ್ರೆ ನಿಮ್ ಕೈ ಯಾವಾಗಲೂ ಬೊಗಸೆ ಆಕಾರದಾಗ ಇರಬೇಕು ಅಂದ್ರೆ ಏನಾದರೂ ಹಸಿಯಾದರೂ ಉಳಿತದೆ ಆದ್ಯತೆಯನ್ನ ನಿಗದಿ ಮಾಡಿಕೊಳ್ಳಿ ಫಿಕ್ಸ್ ಯುವರ್ ಪ್ರಿಯಾರಿಟೀಸ್ ನನಗೆ ಮ್ಯಾಚು ನೋಡುವುದು ಮುಖ್ಯವೋ ಅಥವಾ ಅಭ್ಯಾಸ ಮಾಡುವುದು ಮುಖ್ಯವೋ ನನಗೆ ಈಗಲೇ ಉತ್ತರಗಳನ್ನು ಬರೆದು ಇವತ್ತು ಮಲಗುವ ಮುನ್ನ ನಾಳೆ ಏನು ಕೆಲಸವಿಲ್ಲ ಅಂದ್ರೆ ಇವತ್ತಿನ ಕೆಲಸ ಇವತ್ತಿಗೆ ಮುಗಿಸಿದೆ ಅನ್ನುವುದೇ ಆದ್ಯತೆಯನ್ನ ಕೊಡುವಂತೆ ನೀವಿರಬೇಕು ಇನ್ನೊಂದು ಮಾತು ಎಲ್ಲರೂ ಮನುಷ್ಯರು ತಪ್ಪು ಮಾಡುವವರೇ ಅದಕ್ಕಾಗಿ ನೀವು ತಪ್ಪು ಮಾಡಿದಾಗ ಯಾವುದೇ ಸಂಕೋಚ ಬೇಡ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ನೈತಿಕ ಜವಾಬ್ದಾರಿಯನ್ನ ನೀವು ಹೊರಬೇಕು ಸಾಮಾಜಿಕ ನೈತಿಕ ಬೌದ್ಧಿಕ ಅಂತ ಆಗಲೇ ಹೇಳಿದಲ್ಲ ಇಲ್ಲಿ ಆ ನೈತಿಕದ ಪ್ರಶ್ನೆಗಳು ಎಲ್ಲವೂ ಬರುತ್ತವೆ ನಂತರ ಪರಿಪೂರ್ಣ ಉತ್ತರದ ಲಕ್ಷಣಗಳು ಯಾವ್ಯಾವು ಇದಕ್ಕೆ ನಾನು ಹೇಳುವುದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ದಯವಿಟ್ಟು ಬಿಡಿಸಿ ಪುಸ್ತಕ ನೋಡಿಕೊಂಡೇ ಬಿಡಿಸಿ ಪರಿಪೂರ್ಣ ಉತ್ತರವುಗಳನ್ನು ಬರೀರಿ ಅದನ್ನ ಹೊರಗಿನವರಿಂದ ಮರುಮೌಲ್ಯ ಮಾಪನ ಮಾಡಿಕೊಳ್ಳಿ ಇದು ಇಷ್ಟು ನಾನು ಬರೆದದ್ದು ಕರೆಕ್ಟಾ ಐದು ಮಾರ್ಕ್ಸ್ಗೆ ಐದು ಗುಣಗಳಿಗೆ ನಾನು ಬರೆದದ್ದು ಕರೆಕ್ಟಾ ಐದಕ್ಕೆ ನೀವು ಸುಮಾರು ಪುಟಗಟ್ಲೆ ಬರೆದರೆ ಆಗುವುದಿಲ್ಲ ಹಾಗೆ ದಯವಿಟ್ಟು ನೀವು ಮಲ್ಟಿಪಲ್ ಚಾಯ್ಸ್ ಟೆಸ್ಟೇ ಇರಲಿ ಅಂದ್ರೆ ಹಲವಾರು ಉತ್ತರಗಳನ್ನು ಕೊಟ್ಟು ಅದರಲ್ಲಿ ಯಾವುದು ನಿಮಗೆ ಸರಿ ಅನಿಸುತ್ತದೋ ಅದನ್ನ ನೀವು ರೂಢಿಯನ್ನ ಮಾಡಿಕೊಳ್ಳಿ ನಂತರ ಪ್ರಮುಖ ಅಂಶಗಳ ಬಗ್ಗೆ ಒತ್ತು ಕೊಡುವುದು ಯಾವುದು ಮರಿಲೇಬಾರದು ಅನ್ನೋದನ್ನ ಹೈಲೈಟ್ ಬೇರೆ ಇಂಕಿನಿಂದ ಬೇರೆ ಪೆನ್ಸಿಲ್ನಿಂದ ಅಥವಾ ಯಾವುದೋ ಒಂದು ರೀತಿಯಿಂದ ಹೈಲೈಟ್ ಮಾಡಬೇಕ ಅಂದರೆ ನಿಮ್ ಆ ಹೈಲೈಟ್ ಯಾಕೆ ಮಾಡಬೇಕು ಅಂತಂದ್ರೆ ನೀವು ರಿವ್ಯೂ ಉಜಳಣಿ ಮಾಡಬೇಕಾದಾಗ ಅದು ಉಪಯೋಗವಾಗ್ತದೆ ನೀವು ಬರೀ ಹೈಲೈಟ್ಗಳನ್ನು ಓದಿದರೂ ಸಹಿತ ಒಂದು ವಿಷಯದ ಉಜಳಣಿ ನಿಮಗೆ ಹತ್ತು ಹದಿನೈದು ನಿಮಿಷಗಳಲ್ಲಿ ಮುಗಿದು ಹೋಗುತ್ತದೆ ಇದು ಬರಬರುತ್ತಾ ಮಾಡಿಕೊಳ್ಳುವುದು ನಂತರ ಚಿತ್ರಗಳು ರೇಖಾಚಿತ್ರಗಳು ಫೋಟೋಗಳು ಯಾವುದರಿಂದ ನೀವು ನೆನಪು ಮಾಡಿಕೊಳ್ಳಲಿಕ್ಕೂ ಸಾಧ್ಯವೋ ಅದನ್ನು ನೆನಪು ಮಾಡಿಕೊಳ್ಳಬೇಕು ಅವುಗಳನ್ನೆಲ್ಲ ಪ್ರತಿಯೊಂದು ನೆನಪು ಒಂದು ಅಥವಾ ಎರಡು ಸಂಗತಿಗಳ ಜೊತೆ ತಾಕಾಟ ತಳಕು ಹಾಕಿಕೊಳ್ಳಬೇಕು ಇದರ ಜೊತೆ ಇದು ಒಂದು ಉದಾಹರಣೆ ಅಂದರೆ ತರಗತಿಯಲ್ಲಿ ನೀವು ಹಾಜರಾದಾಗ ತರಗತಿಯಲ್ಲಿರುವ ಅಧ್ಯಾಪಕರು ಏನೋ ಒಂದು ಜೋಕ್ ಹೇಳುತ್ತಾರೆ ಆ ಜೋಕನ್ನ ನೀವು ಮಾರ್ಜಿನ್ ನಲ್ಲಿ ಬರೆದುಕೊಂಡು ಬಿಡಿ ಆ ಜೋಕಿನ ಜೊತೆ ನೀವು ಬರೆದ ವಿಷಯವೂ ನಿಮಗೆ ನೆನಪು ಉಳಿಯುತ್ತದೆ ಜೋಕಿಗೆ ನೀವು ಟ್ಯಾಗ್ ಮಾಡಿ ಆ ವಿಷಯವನ್ನ ನೆನಪಿಟ್ಟುಕೊಂಡ್ರೆ ಓ ನಮ್ಮ ಗುರುಗಳು ಇದನ್ನ ವರ್ಗದಲ್ಲಿ ಈ ವಿಷಯ ಹೇಳಬೇಕಾದ್ರೆ ಈ ಜೋಕು ಹೇಳಿದ್ದರು ಅಥವಾ ಈ ಜೋಕು ನಾನು ನೆನಪಿಸಿಕೊಂಡಾಗ ಈ ವಿಷಯ ನೆನಪಾಗುತ್ತದೆ ಆ ರೀತಿ ಮಾಪನ ಅಂತಂದ್ರೆ ಮತ್ತೊಬ್ಬರಿಂದ ನಿಮ್ಮ ಕೆಲಸವನ್ನ ನಿಮ್ಮ ಕಾರ್ಯವನ್ನ ಒಂದು ಪುನರ್ ವಿಮರ್ಶನೆಯನ್ನ ಮಾಡುವುದು ಮಾಡಿದಾಗ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗಬೇಕು ನಿಮ್ಮ ಸರಿಗಳು ನಿಮಗೆ ಗೊತ್ತಾಗಬೇಕು ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವುದು ಗೊತ್ತಾಗಬೇಕು ಈಗ ನಿಮಗೆ ಗೊತ್ತೇ ಮತ್ತೆ ನನ್ನ ಹಾಲಿನ ಉದಾಹರಣೆಗೆ ಬರುತ್ತೇನೆ ಯಾವುದು ಜೋರಾಗಿ ಕಾಸಿದರೆ ಕೆನೆ ದಪ್ಪಾಗುತ್ತದೆಯೇ ಮೇಲಿಂದ ಮೇಲೆ ಕಾಸು ಕಾಸುತ್ತಾ ಇದ್ದರೆ ಕೆನೆ ದಪ್ಪಾಗುತ್ತದೆಯೋ ಮೇಲಿಂದ ಮೇಲೆ ಕಾಸಿದಾಗಲೂ ಸಹಿತ ಕೆನೆ ತಪ್ಪಾಗುತ್ತದೆ ಅಂದರೆ ಮೇಲಿಂದ ಮೇಲೆ ನೀವು ಅಭ್ಯಾಸವನ್ನ ಪುನರಪಿ ಮಾಡ್ತಾ ಇದ್ರೆ ನಿಯಮಿತವಾಗಿ ಹಾಲು ಕಾಸುವುದು ಮುಖ್ಯ ಆ ರೀತಿ ನೀವು ಮಾಡಿದಾಗ ಹಾಲಿನಲ್ಲಿಯ ಕೆನೆಯ ಹಾಗೆ ನಿಮ್ಮಲ್ಲಿ ಇರುವ ನಿಮ್ಮ ವ್ಯಕ್ತಿತ್ವದಲ್ಲಿ ಅಡಗಿರುವಂತಹ ಪ್ರತಿಭೆಯು ಸಹಿತ ಕೆನೆ ಪದರಾಗಿ ಉತ್ತಮವಾಗಿ ಶ್ರೇಷ್ಠವಾಗಿ ಬಂದೇ ಬರುತ್ತದೆ ಅನ್ನುವ ವಿಶ್ವಾಸ ನನಗಿದೆ ಇಲ್ಲಿ ನಾವು ಹೇಳಿದಂತ ಈ ಎಲ್ಲ ನಮ್ಮ ಈ ವಿಡಿಯೋದಲ್ಲಿ ಹೇಳಿದಂತೆ ಎಲ್ಲಾ ಅಂಶಗಳ ಬಗ್ಗೆ ಗಮನ ಬಿಟ್ಟು ಓದಿ ನೋಡಿ ಕೇಳಿ ಹಂಚಿಕೊಳ್ಳಿ ಮನನ ಮಾಡಿದಾಗ ನಿಮ್ಮಲ್ಲಿಯ ಪ್ರತಿಭೆ ಹೊರಹೊಮ್ಮುತ್ತದೆ ನೀವು ನಿಮ್ಮ ಗುಂಪಿನಲ್ಲಿ ಟಾಪರ್ ಆಗ್ತೀರಿ ಅಷ್ಟೇ ಅಲ್ಲ ನಿಮ್ಮ ದೈವ ಒಳ್ಳೆಯದಿದ್ದಲ್ಲಿ ನೀವು ಕೂಡುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹಿತ ನೀವು ಟಾಪರ್ ಹಾಗೇ ಆಗ್ತೀರಿ ಅನ್ನುವುದರಲ್ಲಿ ಸಂಶಯವಿಲ್ಲ ನಮಸ್ಕಾರ